ನಿತ್ಯ ಜೀವನಿಗೆ ಸ್ವಾಗತ. ನಾನು ಇವತ್ತು ಈ ಶ್ರಾವಣ ಶುರುವಾಗ್ತಿದೆ ಅಲ್ಲ, ಎಳ್ಬತ್ತಿ ಬಗ್ಗೆ ಮಾಡೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರೋ ಅಷ್ಟನ್ನ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮ್ಮೊಟ್ಟಿಗೆ. ನನಗೆ ಎಲ್ಲ ಗೊತ್ತು ಅಂತ ನಾನು ಹೇಳ್ತಿಲ್ಲ. ನನಗೆ ಒಂಚೂರು ಪಾರು ತಿಳಿದಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಶ್ರಾವಣ ಶುರುವಾಗಿದೆ. ಕೆಲವರೆಲ್ಲ ಇಡೀ ವರ್ಷ ಶನಿವಾರದಲ್ಲಿ ಎಳ್ಬತ್ತಿನ ಹಚ್ತಾರೆ, ಕೆಲವರು ಶ್ರಾವಣದಲ್ಲಿ ಮಾತ್ರ ಹಚ್ತಾರೆ. ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನನಗೆ ಗೊತ್ತಿರೋಷ್ಟು ನಿಮಗೂ ಶೇರ್ ಮಾಡ್ತೀನಿ. ನಾವು ಅಂಗಡಿನಲ್ಲಿ ತಗೋಬಿಟ್ಟು ಹಂಗೆ ಹೋಗಿ ಹಚ್ಚೋದ್ರಲ್ಲಿ ಅದರಲ್ಲಿ ಫಲ ಸಿಗೋದಿಲ್ಲ, ಟೈಮಿನ ಅಭಾವ ಇದ್ದೇ ಇರುತ್ತೆ. ಹಂಗಂತ ಅಂದ್ಬಿಟ್ಟು ನಾವು ಆದಷ್ಟೂ ನಮ್ಮ ಸಮಯನ ಒಂಚೂರು ಈ ಮೊಬೈಲಲ್ಲಿ ಮಾತಾಡೋದಾಗಲಿ ಮತ್ತೆ ಅಕ್ಕಪಕ್ಕದವ್ರ ಹತ್ರ ಒಂದು 5 ನಿಮಿಷ ಮಾತಾಡೋದಾಗಲಿ ಅಂಥದನ್ನ ವಾರದಲ್ಲಿ ಒಂದಿನ ನಾವು ಸೇವ್ ಮಾಡ್ಕೊಬಿಟ್ರೆ ಒಂದು 3-4 ವಾರಕ್ಕಾಗೋಷ್ಟು, ಈಗ ಶ್ರಾವಣ ಬಂದರೆ 4 ವಾರ ಬರ್ಬೋದು, 5 ವಾರ ಬರ್ಬೋದು, ಯಾವತ್ತಾದರೂ ಒಂದು 1/2 ಅವರ್ 1 ಅವರ್ ಅದಕ್ಕೆ ಕೊಟ್ಟರೆ ನಾವು ಇಡೀ 4 ವಾರಕ್ಕೆ ನಾವು ಇದು ಮಾಡ್ಕೋಬೋದು, ಅದನ್ನು ರೆಡಿ ಮಾಡಿ ಇಟ್ಕೋಬೋದು. ಹೊರಗಡೆಯಿಂದ ಹೇಳಿ ತಂದ್ಬಿಟ್ಟು ಅವರು ಮಾರೋರು ಅದನ್ನು ಕ್ಲೀನ್ ಮಾಡ್ತಾರೋ ಏನೋ, ಒಂದು ಕಲ್ಲಿದ್ರೂ ನಮಗೆ ಸಮಸ್ಯೆ ಅಂತೆ. ಮತ್ತು ನಾನು ಎಳ್ಳನ್ನ ಮಾಡುವಾಗ ಮಾತಾಡಬಾರ್ದು, ಅದನ್ನು ನಾನು ಅಂಗಡಿಯಿಂದ ತಂದು ಮತ್ತೆ ಅದನ್ನು ಸೋಸ್ಬಿಟ್ಟು ಮಿಕ್ಸರಲ್ಲಿ ಹಾಕಿ ಹಂಗೆ ಎಳ್ಳು ಉಂಡುಂಡೆ ಹಂಗೆ ಹಚ್ಚಬಾರ್ದಂತೆ, ಪಟ್ಟಂದರೆ ಅದು ಎಳ್ಳು ಸಿಡಿದ್ರೆ ನಮಗೆ ಸಮಸ್ಯೆ ಅಂತೆ. ಅದಕ್ಕೆ ಅರ್ಧಂಬರ್ಧ ನಾನು ಪೌಡ್ರು ಮಾಡಿ ಎಳ್ಳು ಬಟ್ಟೆನ ತೊಗೊಬಂದು ನಾನು ಕಟ್ಟಿದ್ದೀನಿ, ಅದನ್ನು ನಾನು ತೋರಿಸ್ತೀನಿ. ಅದನ್ನು ಮಾಡುವಾಗ ನಾನು ಮಾತಾಡಬಾರ್ದು, ಎಂಜಲು ಮೈಲಿಗೆ ಹಾರುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಹಂಗೆ ಇದು ಮಾಡಿದ್ದೀನಿ. ಈಗ ಮಾಡೋರೆಲ್ಲ ಆ ಥರ ಮಾಡ್ತಾರೋ ಇಲ್ವೋ, ಇವಾಗ ಅಂಗಡಿಯಿಂದ ಏನಾದರೂ ಒಂದು ಊಟನೇ ಅಷ್ಟು, ನಾವು ಅಂಗಡಿಯಿಂದ ತೊಗೊಬಂದು ಊಟ ಮಾಡೋದಕ್ಕೂ ಮನೆಯಲ್ಲಿ ರೆಡಿ ಮಾಡಿ ಊಟ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಾನು ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಆ ದೇವಸ್ಥಾನದ ಹೆಸರು ಬೇಡ, ಇಲ್ಲ ಬೆಂಗಳೂರಲ್ಲೇ ಇದೆ. 101 ರೂಪಾಯಿ ಕೊಟ್ಟರೆ 5 ದೀಪ ಇಟ್ಕೊಡ್ತಾರೆ, 200 ರೂಪಾಯಿಗೆ 9 ದೀಪ ಏನೋ ಆ ಥರ ಇದೆ. ಆ ದೀಪಗಳು ತೊಳೆದು ಮಣ್ಣಿನ ದೀಪನೇ ಹೌದು, ಆದರೆ ಆ ದೀಪನ ಒಂಚೂರು ಕ್ಲೀನ್ ಮಾಡಿ ತೊಳೆದು ಒರೆಸಿ ಇಟ್ಟು ಅದು ಯಾವ ಕಾಲ ಆಗಿದೆಯೋ ನನಗಂತೂ ಗೊತ್ತಿಲ್ಲ. ನಾವು ಹೋದ್ವಿ, ನಾವು ಟಿಕೆಟ್ ತಗೊಂಡ್ವಿ, ತಗೋಕೊಟ್ವಿ, 9 ದೀಪನ ಇಟ್ಟು 5 ದೀಪನ ಇಟ್ಟು 101 ರೂಪಾಯಿಗೆ 5 ದೀಪನ ಇಟ್ಟು ಕೊಟ್ಟರು ನಮಗೆ. ಅದರಲ್ಲಿ ಒಂದೊಂಚೂರು ಹಾಕಿರ್ತಾರೆ ತುಪ್ಪ, ಅದನ್ನು ಹಾಕ್ಬಿಟ್ಟು ಮತ್ತೆ ದೇವ್ರಿಗೆ ಆರತಿ ಮಾಡಿ ಮತ್ತೆ ತಗೊಬರೋಷ್ಟರಲ್ಲಿ ಅದು ತಳ ಬತ್ತಿ ಮಾಡಿರ್ತಾರಲ್ಲ ಅದು ಉರಿದೋಯ್ತು, ಆ ಹೂವು ನೇರಕ್ಕೆ ಬಂತದು. ಆವಾಗ ನಾವು ಒಂದು ಹಿಕ್ಲದಲ್ಲಿ ತೆಗ್ದು ಹೋಮದ ಕುಂಡ ಥರ ಇದೆ ಅದಕ್ಕೆ ಹಾಕ್ಬಿಟ್ಟು ನಾವು ತಗೋ ಕೊಟ್ವಿ. ಅದನ್ನು ಮತ್ತೆ ತಗೋಗ ಹಂಗೆ ಇಟ್ಟರವರು, ಮತ್ತೆ ಅದಕ್ಕೆ ಬೇರೆಯವ್ರಿಗೆ ಹಾಕಿ ಕೊಡ್ತಾರೆ. ಇವಾಗ ನಾವೇ ಒಬ್ಬ ಮನುಷ್ಯರಾದ್ರೂ ಒಬ್ಬರು ಕುಡ್ದಿರೋ ಲೋಟದಲ್ಲಿ ನೀರು ಕುಡ್ದಿರೋ ಲೋಟದಲ್ಲಿ ಈ ಕಮರ್ಷಿಯಲ್ ಆಗಿ ಎಲ್ಲಾದ್ರೂ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲೆಲ್ಲ ನೀರಿಂದು ನೀರು ಕುಡಿಯೋ ನೀರಿಗೆ ಅನುಕೂಲ ಮಾಡಿರತ್ತವು, ಆ ಥರ ಇಟ್ಟಾಗ ನಾವು ಗ್ಲಾಸ್ನ ಮತ್ತೆ ತೊಳೆದು ಕುಡಿತೀವಿ. ಆ ದೇವ್ರು ನಮಗೆ ಅಲ್ವಾ, ಆ ದೇವರು ಆ ಥರ ನೋಡಿದ್ರೆ ಎಷ್ಟು ಜನ ಕೊಟ್ಟಿರ್ತಾರೋ ಏನು ಮಾಡಿರ್ತಾರೋ. ಅದಕ್ಕೆ ನಾನೇನಕ್ಕೆ ಹೇಳಕ್ ಹೇಳ್ತೀನಿ ಅಂತ ಅಂದರೆ ಅದನ್ನೆಲ್ಲ ನಾವು ಯಾವತ್ತೂ ನಿಷೇಧ ಮಾಡೋಕೆ ಆಗೋದಿಲ್ಲ. ಆದಷ್ಟು ಸ್ವಲ್ಪ ತಿಳಿದಿರೋರು ಹೌದಲ್ವಾ ಅನ್ನೋ ಮನೋಭಾವನೆ ಇರೋರು ಸ್ವಲ್ಪ ಮನೆಯಿಂದನೇ 20-21 ಆ ಥರ ಹಚ್ಚೋದಕ್ಕೆ ಈ ಥರ ಶುದ್ಧವಾಗಿ ಮಾಡ್ಕೊಂಡು ಹೋಗಿ ಒಂದು 5 ಹಚ್ಬೋದು. ಅವಾಗ ನಮಗೆ ಮನಸ್ಸು ತೃಪ್ತಿನೂ ಸಿಗುತ್ತೆ, ಒಂಥರ ನಮ್ಮ ಶ್ರಮನೂ ಸಿಗುತ್ತೆ. ಮೇಯ್ನ್ ಆಗಿ ಯಾವ ದೇವ್ರೂ ನಾವು ಅಲ್ಲಿಂದ ತೆಗೆದಿದ ತಕ್ಷಣ ತೆಗೆದು ನಾವು ಮಾಡಿದ ತಕ್ಷಣ ಪೂಜೆ ಮಾಡಿದ ತಕ್ಷಣ ವರ ಕೊಟ್ಬಿಡೋದಿಲ್ಲ. ನಮ್ಮ ಕೆಟ್ಟ ಗುಣಗಳು ಪಾಪಗಳು ಪ್ರಜ್ಞೆಗಳನ್ನು ತೂಕ ಮಾಡ್ತಾನೆ ಭಗವಂತ. ಹಂಗಾಗಿ ನಾವು ಅಟ್ಲೀಸ್ಟ್ ನಮ್ಮ ಮನಸ್ಸು ಸಮಾಧಾನ ಸಿಗುತ್ತಲ್ಲ, ಆತ್ಮ ಸಮಾಧಾನನೇ ದೊಡ್ಡದು, ಆತ್ಮಕ್ಕಿಂತ ಮಿಗಿಲಾದ ದೇವರಿಲ್ಲ. ಹಂಗಾಗಿ ನಮ್ಮ ಆತ್ಮನೇ ನಮಗೆ ಮೇಯ್ನು. ನಮ್ಮ ಆತ್ಮ ತೃಪ್ತಿ ಆದರೆ ದೇವರು ಒಂಚೂರು ಕನಿಕರ ನಮಗೆ ತೋರಿಸ್ಬೋದು. ಅದಕ್ಕೆ ನಾನು ಈ ಅಟ್ಲೀಸ್ಟ್ ಇದು ಭಗವಂತ ಸನೇಶ್ವರ ಅಂತಂದ್ರೆ ಪ್ರಪಂಚಕ್ಕೆನೇ ತಂದೆ ತಾಯಿಗೆ ಬಿಟ್ಟಿಲ್ಲ, ಅವನು ತಂದೆಗೆ ತಾಯಿನ ಒಂದು ಮಾತಂದಿದ್ದಕ್ಕೆ ತಂದೆನೇ ಬಿಟ್ಟಿಲ್ಲ, ಅಷ್ಟು ಶಿಕ್ಷೆ ಕೊಟ್ಟಿರೋನು ಅವನು. ಹಂಗಾಗಿ ನಾವು ಈ ಭಗವಂತನಿಗಾದ್ರೂ ಈ ಶ್ರಾವಣದಲ್ಲಿ ನಮ್ಮ ಹೆಣ್ಮಕ್ಳು ತಗೋಬಂದು ಅದನ್ನ ಶುದ್ಧೀಕರಿಸಿ ಬಟ್ಟೆ ತಗೋಬಂದು ಮಾಡ್ಕೊಂಡು
ಹೋಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನ ಇವಾಗಿನ ಕಾಲಘಟ್ಟದಲ್ಲೇ ತುಂಬಾ ಕಷ್ಟ ಇದೆ, ಇನ್ನ ಬರ್ತಾ ಬರ್ತಾ ತುಂಬಾ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಒಳ್ಳೇದಾಗ್ಲಿ, ಯಾವ್ದಿಂದಾದ್ರೂ ನಮ್ಗೆ ಒಳ್ಳೇದಾಗ್ಲಿ, ನಮ್ ಜನತೆಗೆ, ನಮ್ ಸಮಾಜಕ್ಕೆ, ನಮ್ ದೇಶಕ್ಕೆ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಭಾವನೆಗಳು. ಹಂಗಾಗಿ ನಾನು ಇದನ್ನ ನಮ್ಮ ಹೆಣ್ಮಕ್ಳಿಗೆ ತಿಳಿಸ್ಬೇಕು ಅನ್ನಿಸ್ತು. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ಟೈಮಿನ ಅನುಸರಣೆ ಮಾಡ್ಕೊಂಡು ಏನೇ ಒಂದು ಪೂಜೆ ಮಾಡಲಿ, ಒಂದು ಇದು ಮಾಡಲಿ, ದೇವ್ರದ್ದು ಬತ್ತಿ ಆಗಿರ್ಬೋದು, ಎಳ್ಳು ಬತ್ತಿ ಕಟ್ಕೊಳ್ಳೋದಾಗಿರ್ಬೋದು, ಇದನ್ನು ನೀವೇ ಮಾಡ್ಕೊಳ್ಳಿ. ನಿಮ್ಮ ಕೈಯಾರ ಮಾಡಿದಾಗ ನಿಮ್ಮ ಶ್ರಮ ಹೋಗುತ್ತೆ, ನಿಮ್ಮ ಕಷ್ಟ ಅದರಲ್ಲಿ ಅನ್ವಯ ಆಗುತ್ತೆ, ಆವಾಗ ನಿಮ್ಮ ಕಷ್ಟ ಪರಿಹಾರ ಆಗೋದಕ್ಕೆ ಒಂದು ಎಳ್ಳು ಅಷ್ಟಾದರೂ ಸಹಾಯ ಆಗುತ್ತೆ. ಆ ಥರ ಮಾಡಿ ಸ್ನೇಹಿತರೆ, ಅದಕ್ಕೆ ನಾನು ಈ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡೆ. ಇಲ್ಲಿ ಈ ದೇವಸ್ಥಾನದಲ್ಲೂ ಅಷ್ಟೇ ಮಾಡಿರ್ತಾರೆ, ಅದೇ ಗ್ಲಾಸ್ ಅಲ್ಲಿ ಹಾಕಿ ಕೊಡ್ತಾರೆ, ತಗೋಗಿ ಅಲ್ಲೇ ಇಟ್ಟಿರ್ತಾರೆ. ಅವು ಅಷ್ಟೇ ಅಂಟಂಟ್ತಾ ಇರ್ತವೆ. ನಾವು ಎಳ್ಬತ್ತಿ ತಗೊಳ್ಳೋ ಕಡೆನೂ ಅಷ್ಟೇ, ಎಲ್ಲೇ ಆದ್ರೂ ಆಗಿರ್ಬೋದು ಅಂಟ್ತಾ ಇರ್ತವೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲೇ ಮಾಡ್ಕೊಂಡು ಹೋಗಿ. ಆಮೇಲೆ ಎಳ್ಳೆಣ್ಣೆ ಅಂತಾನೆ ಏನಿಲ್ಲ, ಕೆಲವ್ರು ಹೇಳ್ತಾರೆ ಎಳ್ಳೆಣ್ಣೆನ ಮನೆಯಲ್ಲಿ ಹಚ್ಚಿ ಅಂತ. ಅದು ಎಳ್ಳೆಣ್ಣೆ ಮನೆಯಲ್ಲಿ ಹಚ್ಚಬಾರ್ದು ಅಂತ ಹೇಳ್ತಾರೆ. ಮನೆಯಲ್ಲಿ ಏನಿದ್ರು ಇವಾಗ ಆನಂದು ಮತ್ತೆ ದೀಪಮು ಇವೆಲ್ಲ ಇದಾವೆ, ಆವೆಣ್ಣೆನೆ ತಗೊಳ್ಳಿ. ಆದಷ್ಟು ಮನೆಯಲ್ಲಿ ಎಳ್ಳು ಎಳ್ಳಿನ ಎಣ್ಣೆ ದೀಪ ಹಚ್ಚಬೇಡ್ರಿ. ಎಳ್ಳು ಬತ್ತಿಗೆ ಬೇಕಾದ್ರೆ ನೀವು ಹಾಕೋಗ್ರಿ, ಇಲ್ಲಾಂದ್ರೆ ಮಾಮೂಲಿ ನೀವು ದೀಪ ಹಚ್ಚೋ ಎಣ್ಣೆನೇ ಹಾಕೋಬಹುದು. ಅದಕ್ಕೆ ಅದರಲ್ಲಿ ಇದೇ ಎಣ್ಣೆ ಹಾಕ್ಬೇಕು ಅಂತ ಏನು ಇಲ್ಲ ಸ್ನೇಹಿತರೆ. ನಿಮ್ಗೆ ಹೆಂಗ ಅನುಕೂಲ ಅನ್ಸುತ್ತೆ ಮನೆಯಲ್ಲಿ ಮಾಡ್ಕೊಂಡು, ನಿಮ್ಗೆ ಯಾವ್ದು ಆಯಿಲ್ ಇದೆ ಅದನ್ನ ಹಾಕೊಂಡು ಹೋಗ್ರಿ, ಇದೇ ಅದೇ ಅಂದ್ಬಿಟ್ಟು ಮನಸ್ಸು ಕೆಡಿಸ್ಕೊಬೇಡ್ರಿ. ಮನಸ್ಸಿದ್ದಲ್ಲಿ ಮಾರ್ಗ ನಿಮ್ ಮನಸ್ಸು ಹೇಗಿರುತ್ತೆ ಅದೇ ತರ ಕೇಳಿ. ನಿಮ್ ಮನಸ್ಸು ಒಳ್ಳೇದನ್ನೇ ಹೇಳುತ್ತೆ ಪ್ರತಿಯೊಬ್ಬ ಮನಸ್ಸನ್ನು. ಒಂದು ಕೆಟ್ಟ ಮನ್ಸು ಹೇಳ್ಕೊಡುತ್ತೆ, ಅದನ್ನ ಯಾರನ್ನು ಗಮನ ಹರಿಸಲ್ಲ. ಒಳ್ಳೇದನ್ನ ಹೇಳೋದನ್ನೇ ಕೇಳ್ರಿ, ಒಳ್ಳೇದೇ ಆಗತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.